ಪರ್ಸೆಂಟ್ ಬಜೆಟನ್ನು ಅದು ಶಿಕ್ಷಣಕ್ಕೆ ಮೀಸಲಿಡಬೇಕು, ರಾಜ್ಯ ಸರ್ಕಾರ 30% ಬಜೆಟನ್ನು ಅದು ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಮ್ಮೇಳನದ ಮುಖಾಂತರ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ಸರ್ಕಾರಗಳು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ಓದ್ಕೊಂಡು ಬಂದೆ, ಮತ್ತೆ ಇವತ್ತು ಮೆಡಿಕಲಲ್ಲಿ 10% ಫೀಸ್ ಹೆಚ್ಚಳ ಮಾಡಿದ್ದಾರೆ, ಪ್ರೈವೇಟ್ ಕಾಲೇಜಲ್ಲೂ ಮಾಡಿದ್ದಾರೆ, ಗೌರ್ಮೆಂಟ್ ಕಾಲೇಜಸ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಹಿಂದೆಯೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ 10% ಫೀಸ್ ಹೆಚ್ಚಳ ಮಾಡಿದ್ದಾರೆ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲೂ ಕೂಡ 10% ಇನ್ಕ್ರೀಸ್ ಮಾಡಿದ್ದಾರೆ. ಭಾಳ ದುರಂತ ನೋಡಿ. ಇಲ್ಲಿವರೆಗೂ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರೋದು ಏನಂದರೆ, ಸರ್ಕಾರಿ ಇಂಜಿನಿಯರಿಂಗು ಕಾಲೇಜು, ಶಾಲಾ ಕಾಲೇಜು, ವಿಶ್ವವಿದ್ಯಾಲಯಗಳು ಇವೆಲ್ಲನೂ ಕೂಡ ಮೆರಿಟೋರಿಯಸ್ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಈಸಿಯಾಗಿ ಸಿಕ್ಬಿಡುತ್ತಪ್ಪ ರ್ಯಾಂಕಿಂಗ್ ಇದ್ದರೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ಇದಕ್ಕೆ ದೊಡ್ಡ ಒಂದು ಚಾಟಿ ಏಟನ್ನು ಇವತ್ತು ರಾಜ್ಯ ಸರ್ಕಾರ ಬೀಸಿದೆ. ಏನದು ಅಂದರೆ, UBDT ಅಂತಕ್ಕಂಥ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜು, ಭಾಳ ಹಳೆ ಕಾಲೇಜದು, ಆ ಕಾಲೇಜನ್ನು ಸರ್ಕಾರ ಇವತ್ತು ಸರ್ಕಾರಿ ಕಾಲೇಜನ್ನು 50% ಪೇಮೆಂಟ್ ಕೋಟಾ ಅಂಥೇಳಿ ಮಾಡೋದಕ್ಕೆ ಹೊರಟಿದ್ರು. ಇದ್ರ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಅಲ್ಲಿ ಬುದ್ಧಿಜೀವಿಗಳು, ಸಾಹಿತಿಗಳು, ಅಲ್ಲಿ ಕಲ್ತಿರುವಂಥ ಎಷ್ಟೋ ಜನ ಎಲ್ಲರನ್ನೂ ಕೂಡ ನಾವು ಸಪೋರ್ಟ್ ತಗೊಂಡು ಅಲ್ಲಿ ಇಡೀ ದಾವಣಗೆರೆನೇ ಬಂದ್ ಮಾಡಿ ಜನ ಸ್ವಯಂ ಪ್ರೇರಿತವಾಗಿ, ಯಾರ್ದು ಒತ್ತಡ ಇಲ್ಲದೇ, ಆ ದಾವಣಗೆರೆ ಬಂದ್ಗೆ ತಾವೇ ವಾಲಂಟಿಯರ್ಲಾಗಿ ಅದನ್ನು ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿ ಅದನ್ನು ಯಶಸ್ವಿನೂ ಕೂಡ ಮಾಡಿದ್ರು. ಇದು AIDSO ನೇತೃತ್ವದಲ್ಲಿ ನಡೆದಂಥ ಹೋರಾಟ ಇದು. ಸ್ನೇಹಿತರೆ, ನನಗೆ ಅಲ್ಲೇ ಅನಿಸೋದೇನೆಂದರೆ, ಇವತ್ತು ಸರ್ಕಾರದ ಇವತ್ತು NEP 2020 ಪಾಲಿಸಿನಲ್ಲಿ ಬರೀ ಇಷ್ಟೇ ಆದರೆ ಸಾಕಾಗಲ್ಲ. ಇವತ್ತು ಬರೀ ಆರ್ಥಿಕವಾಗಿ ಅಷ್ಟೇ ನೋಡೋದಲ್ಲ, ಇವತ್ತು ಮಾನವೀಯ ಮೌಲ್ಯಗಳ ಕುಸಿತ ನೋಡ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ಕಲ್ಲಿ ಇತಿಹಾಸದ ತಿರುಚುವಿಕೆಯನ್ನು ನೋಡ್ತಾ ಇದ್ದೀವಿ, ಮಹಾನ್ ವ್ಯಕ್ತಿಗಳನ್ನು ಪಠ್ಯಪುಸ್ತಕದಿಂದ ತೆಗೆದುಹಾಕುವಂಥ ಒಂದು ದೊಡ್ಡ ಹುನ್ನಾರನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ಅವರವರ ಅಜೆಂಡಾ, ರಾಜಕೀಯ ಅಜೆಂಡಾಗಳನ್ನು ಇವತ್ತು ಪಠ್ಯಪುಸ್ತಕದಲ್ಲಿ ಬಿತ್ತುವಂಥ ಒಂದು ಹುನ್ನಾರನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇದಕ್ಕೆ ಲಾಸ್ಟೇ ಹೋರಾಟ ಆಯಿತು, ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಸೊ ಇದ್ರ ವಿರುದ್ಧ ನಾವು ಇವತ್ತು ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವತ್ತು ಉನ್ನತ ಶಿಕ್ಷಣ ಬೆಳಿಬೇಕು ಅಂತಂದರೆ ಅಲ್ಲೂ ಕೂಡ ಇವತ್ತು ಸರ್ಕಾರ ಇವತ್ತು ಬಜೆಟನ್ನು ಅಲಾಟ್ ಮಾಡಬೇಕು.